ತುಲ ರಾಶಿ ಲಾಭಪ್ರದವಾದ ದಿನ ಅನಿರೀಕ್ಷಿತ ಧನಾಗಮನ ಆರ್ಥಿಕ ಸ್ಥಿತಿಯ ಪ್ರಗತಿ ಹೊಸ ಹೊಸ ವ್ಯಕ್ತಿಗಳ ರಾಜಕೀಯ ವ್ಯಕ್ತಿಗಳಾಗಿದ್ದರೆ ಒಳ್ಳೆಯ ಪ್ರಶಂಸೆ ಸಾಧನೆಯಿಂದ ಸಂತೃಪ್ತಿ ಪಡೆದುಕೊಳ್ಳುವ ಯೋಗಗಳು ಚೆನ್ನಾಗಿದೆ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭ ರೈತರಿಗೆ ಈ ದಿನ ಒಳ್ಳೆಯ ಬೆಳೆ ಬೆಳೆಯ ವಿಷಯದಲ್ಲಿ ಸಂತೋಷದ ವಾತಾವರಣ ದೂರ ಸ್ಥಳ ಪ್ರಯಾಣ ಮಾಡುವ ಅವಕಾಶಗಳು ತುಲಾರಾಶಿಯವರಿಗೆ ಈ ದಿನ ಬಹುತೇಕವಾಗಿ ಶುಭ ಫಲ ಇದೆ ಅಧಿಕ ಪುಷ್ಟಿಗಾಗಿ ತಾವು ಮಾಡಬೇಕಾದಂತಹ ಆರಾಧನೆ ಶನಿದೇವರ ಪ್ರಾರ್ಥನೆ ಮಹಾಗಣಪತಿಯ ಸೇವೆಯನ್ನು ಮಾಡುವುದರಿಂದ ಒಳ್ಳೆಯ ಫಲವನ್ನು ಪಡೆಯುವ ಸಾಧ್ಯತೆ ವೃಶ್ಚಿಕ ರಾಶಿ ಬಹಳ ದಿನದಿಂದ ನಿರೀಕ್ಷೆ ಮಾಡಿದ ಉದ್ಯೋಗದಲ್ಲಿ ಹೊಸ ಉದ್ಯೋಗವನ್ನು ಸೇರಿಕೊಳ್ಳುವಂಥ ಅವಕಾಶ ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಸಾಧ್ಯತೆಗಳು ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಅಸಮಾಧಾನದ ಘಟನೆಗಳು ಒಳಗಾಗುವ ಲಕ್ಷಣ ಮಕ್ಕಳ ವಿಷಯದಲ್ಲಿ ತುಸುವ ಆತ್ಮೀಯ ಅತ ಅಸಮಾಧಾನವಾದ ಸಂಭವಗಳು ಸನ್ನಿವೇಶಗಳು ಲಭಿಸುವಂತಹ ಜಾಸ್ತಿ ಅವಕಾಶಗಳಿದೆ ವೃಶ್ಚಿಕ ರಾಶಿಯವರು ಈ ದಿನ ಆದಷ್ಟು ಸಮಾಧಾನಕ್ಕೆ ಮಹತ್ವವನ್ನು ಕೊಟ್ಟರೆ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವ ಯೋಗ ಉಂಟಾಗುತ್ತೆ ತಾವು ಮಾಡಬೇಕಾದಂತಹ ಈ ದಿನದ ಆರಾಧನೆ ಶನಿದೇವರ ಪ್ರಾರ್ಥನೆಯನ್ನು ಮಾಡಿ ಸೂರ್ಯನಾರಾಯಣ ದೇವರ ಪ್ರಾರ್ಥನೆಯನ್ನು ಮಾಡಿ ಧನುರಾಶಿ ರಾಶಿ ನಿಮಗೆ ಈ ದಿನ ಬಹಳಷ್ಟು ಅವಕಾಶಗಳು ಎದುರಿಗಾಗುವಂತಹ ದಿನ ಅವಿವಾಹಿತರಿಗೆ ಯುವಕ ಯುವತಿಯರಿಗೆ ವಿವಾಹಕ್ಕೆ ಸಂಬಂಧಪಟ್ಟ ನಿರ್ಧಗ ನಿರ್ಧಾರಗಳಾಗುವ ಸಾಧ್ಯತೆಗಳಿದೆ ಕೆಲಸವನ್ನು ಬದಲಾವಣೆ ಮಾಡಿಕೊಳ್ಳುವ ಅವಕಾಶಗಳಿದೆ ವಿವಾದಾಸ್ಪದವಾದ ಸ್ನೇಹಿತರು ಬಂಧುಗಳೊಂದಿಗೆ ಸ್ನೇಹ ಪುನರಪಿ ಪ್ರಾರಂಭಗೊಳ್ಳುವ ಲಕ್ಷಣಗಳಿದೆ ಆರ್ಥಿಕ ಸ್ಥಿತಿಯ ಪ್ರಗತಿಯೂ ಕಾಣಲ್ಪಡುತ್ತೆ ಅಧಿಕಾರಿಗಳಿಂದ ಪ್ರಶಂಸೆಗಳನ್ನು ಪಡೆದುಕೊಳ್ಳುವ ಯೋಗ ರೈತರಿಗೆ ಒಳ್ಳೆಯ ಬೆಳೆಯನ್ನು ಪಡೆದುಕೊಂಡ ಸಂತೋಷದ ಫಲಗಳು ಉಂಟಾಗುತ್ತೆ ಈ ದಿನ ಧನುರ್ ರಾಶಿಯವರಿಗೆ ಬಹುತೇಕವಾಗಿ ಶುಭ ಫಲಗಳು ಜಾಸ್ತಿಯಾಗಿದೆ ತಾವು ಈ ದಿನ ಮಾಡಬೇಕಾದದ್ದು ದುರ್ಗಾಪರಮೇಶ್ವರಿ ದೇವರ ಪ್ರಾರ್ಥನೆಯನ್ನು ಮಾಡಿ ನಾಗದೇವರ ಸೇವೆಯನ್ನು ಮಾಡುವುದರಿಂದ ಒಳ್ಳೆಯದು ಮಕರ ರಾಶಿ ನಿಮ್ಮದೇ ಸರಿಯಂದುಕೊಳ್ಳುವ ನಿರ್ಧಾರದಿಂದ ಧನನಷ್ಟ ಯೋಗವಿದೆ ಉದ್ವೇಗದಿಂದ ಕಲಹಾದಿಗಳು ಸಂಭವಿಸುವ ಸಾಧ್ಯತೆ ಇದೆ ಮಾತಿನ ಮಾತಿನಲ್ಲಿ ಜಾಗ್ರತೆಯಾಗಿರಬೇಕು ಮಾತೆ ಮುಳುವಾಗುವ ಸಾಧ್ಯತೆ ಅಧಿಕವಾಗಿ ಕಾಣಿಸ್ತಾ ಇದೆ ಪರೋಪಕಾರದಿಂದ ಆಪಾದನೆಗೆ ಗುರಿಯಾಗುವ ಲಕ್ಷಣಗಳಿದೆ ಉದ್ವೇಗದಿಂದ ಧನಹಾನಿಯಾಗುವ ಯೋಗಗಳು ಇದೆ ವ್ಯಾಪಾರಸ್ಥರಿಗೆ ಈ ದಿನ ವ್ಯವಹಾರದ ಮೇಲೆ ಆಸಕ್ತಿ ಕಡಿಮೆಯಾಗುವ ಸಾಧ್ಯತೆಗಳಿದೆ ಹೆಚ್ಚಿನ ಗಮನವಿಟ್ಟಾಗ ಒಳ್ಳೆಯ ಫಲ ಸಂಭವಿಸಬಹುದು ಅಧಿಕಾರಿಗಳಿಂದ ಕಿರಿಕಿರಿ ಸಂಭವಿಸುವ ಸಾಧ್ಯತೆಗಳಿದೆ ಮಕರ ರಾಶಿಯವರಿಗೆ ಈ ದಿನ ಜಾಗ್ರತೆಯಾಗಿದ್ದರೆ ಒಳ್ಳೆಯ ಫಲ ತಾವು ಮಾಡಬೇಕಾದ ಈ ದಿನದ ದೈವ ದೇವತಾ ಆರಾಧನೆ ಶನಿದೇವರ ಪ್ರಾರ್ಥನೆಯನ್ನು ಮಾಡಿ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡಿ ಕುಂಭರಾಶಿ ಈ ರಾಶಿಯವರು ಈ ದಿನ ಆದಷ್ಟು ಸಮಾಧಾನಕ್ಕೆ ಮಹತ್ವವನ್ನು ಕೊಡುವುದು ಒಳ್ಳೆಯದು ವಿಚಾರವನ್ನು ಮುಕ್ತ ವಿಮರ್ಶೆ ಮಾಡುವುದು ಒಳ್ಳೆಯದು ದಾಂಪತ್ಯದಲ್ಲಿ ಕಿರಿಕಿರಿಗಳು ಸಂಭವಿಸುವ ಸಾಧ್ಯತೆ ಇದೆ ನಿಮ್ಮ ಉದ್ವೇಗದಲ್ಲಿ ನಿಮ್ಮವರೊಂದಿಗೆ ನೀವು ಭಿನ್ನಾಭಿಪ್ರಾಯ ಪಡೆದುಕೊಳ್ಳುವ ಅವಕಾಶಗಳು ಜಾಸ್ತಿಯಾಗಿದೆ ಸಮಾಧಾನವೇ ಪ್ರಧಾನ ಆರ್ಥಿಕ ಸ್ಥಿತಿಯಲ್ಲಿ ಸಮಸ್ಯೆಗಳೇನಿಲ್ಲ ಹೊಸ ಹೊಸ ವ್ಯಕ್ತಿಗಳೊಂದಿಗೆ ಮಾಡುವ ವ್ಯವಹಾರಗಳು ಚೆನ್ನಾಗಿರುತ್ತೆ ಪಾಲುದಾರರೊಂದಿಗೆ ಸೇರಿ ವ್ಯವಹರಿಸುವ ಯೋಗಗಳುಂಟಾಗುತ್ತೆ ಹೊಸ ಭೂಮಿ ಮನೆ ವಾಹನ ಇತ್ಯಾದಿಗಳನ್ನು ಪಡೆದುಕೊಳ್ಳುವ ಅವಕಾಶಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಅದರಿಂದ ಸಹನೆ ತಾಳ್ಮೆ ಸಮಾಧಾನ ಇದಕ್ಕೆ ಮಹತ್ವ ತಾವು ಕೊಡಿ ತಾವು ಈ ದಿನ ಮಾಡಬೇಕಾದಂತಹ ದೈವಿಕ ಆರಾಧನೆ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡಿ ಭಿಕ್ಷುಕರಿಗೆ ದಾನ ಧರ್ಮಾದಿಗಳನ್ನು ಎತ್ಕಿಂಚಿತ್ ಮಾಡಿ ಮೀನರಾಶಿ ನಿಮಗೆ ಈ ದಿನ ಶತ್ರು ಭಯದಿಂದ ನಿವಾರಣೆಗೊಳ್ಳುವ ಸಾಧ್ಯತೆ ವೃದ್ಧಾಪ್ಯದವರಿಗೆ ಆರೋಗ್ಯದ ವ್ಯತ್ಯಾಸಗಳಾಗುವ ಸಾಧ್ಯತೆ ರಾಜಕೀಯ ವ್ಯಕ್ತಿಗಳಿಗೆ ಕಾರಣವಿಲ್ಲದೆ ಶತ್ರುಗಳ ಭಯ ಅಧಿಕವಾಗುವ ಸಾಧ್ಯತೆ ನೀವು ತೆಗೆದುಕೊಂಡಗೊಳ್ಳುವಂತಹ ನಿರ್ಣಯಗಳು ಅದು ಗೊಂದಲಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ ತಿಳಿದವರಿಂದ ಕೇಳಿ ವ್ಯವಹರಿಸುವುದು ಶುಭ ಫಲ ಆರ್ಥಿಕ ಸ್ಥಿತಿಯಲ್ಲಿ ಅಷ್ಟೇನು ಅಸಮಾಧಾನಗಳಿಲ್ಲ ವ್ಯಾಪಾರದಲ್ಲಿ ಅಸಮಾಧಾನಗಳು ಇಲ್ಲ ಆದರೆ ಸರ್ಕಾರ ಮೂಲದ ಉದ್ಯೋಗ ಮಾಡುವವರಿಗೆ ಜಾಗೃತೆಯಾಗಿರುವುದು ಒಳ್ಳೆಯದು ಹಣಕಾಸಿನ ವಿಷಯದಲ್ಲಿ ಆಪಾದನೆಗಳು ಬರುವ ಲಕ್ಷಣವಿರುತ್ತೆ ಅದರಿಂದ ತಾವು ಮಾಡುವ ಎಲ್ಲ ಕೆಲಸಗಳಿಗೂ ಕಾನೂನುಬದ್ಧವಾದ ನಿಯಮವನ್ನು ಅಳವಡಿಸುವುದು ಬಹಳ ಒಳ್ಳೆಯದು ತಾವು ಈ ದಿನ ಮಾಡಬೇಕಾದ ದೇವತಾ ಆರಾಧನೆ ಸೂರ್ಯನಾರಾಯಣ ದೇವರ ಪ್ರಾರ್ಥನೆ ಮಾಡಿ ಹಾಗೆಯೇ ಮಹಾಗಣಪತಿಯ ಸೇವೆಯನ್ನು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿ